ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಬ್ಲೌಸು ಸ್ಲೀವ್ಸಲ್ಲೇ ಮೆಜರ್ಮೆಂಟ್ ತೊಗೊಂಡು ಹೇಗೆ ಕಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಕೆಳಗಡೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಡೋಣ. ಇಲ್ಲಿ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಬರುತ್ತೆ. ಇವಾಗ ಅಳತೆಗೆ ಕೊಟ್ಟಿರ್ತಾರಲ್ಲ ಆ ಬ್ಲೌಸಲ್ಲಿ ಸ್ಲೀವ್ಸನ್ನು ಈ ಥರ ಇಟ್ಕೊಳ್ಳಿ. ಅಲ್ಲಿ ನಾವು ಮಾರ್ಕ್ ಹಾಕಿದ್ವಲ್ಲ, ಅಲ್ಲಿಂದ ಮೇಲಿಟ್ಕೊಂಡು ಸ್ಲೀವ್ಸ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಆರ್ಮೋಲ್ ಸೈಡು ಮತ್ತು ಮೇಲ್ಗಡೆ ಶೋಲ್ಡರ್ ಸೈಡು, ಶೋಲ್ಡರ್ ಸೈಡಲ್ಲೂ ಫುಲ್ ಸ್ಲೀವ್ಸ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಅದ್ರ ಮೇಲೆ 1/4 ಇಂಚು ಹೆಚ್ಚಿಗೆ ಸ್ಟಿಚಿಂಗ್ ಮಾರ್ಜಿನ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಇವಾಗ ಶೇಪ್ ಕೊಡಿ. ಮತ್ತು ಇವಾಗ ಸ್ಲೀವ್ಸ್ ಶೋಲ್ಡರ್ ಬರುತ್ತಲ್ಲ ಆ ಸೈಡು 1.5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಈ ಕಡೆ ಆವಾಗಲೇ ಹಾರ್ಮೋಲ್ ರೌಂಡ್ ಸೈಡು ನಾವು ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ, ಅಲ್ಲಿಂದ ಈ ಮೇಲ್ಗಡೆ ಮಾರ್ಕ್ ಹಾಕಿದ್ವಿ ನೋಡಿ, ಅದೆರಡರ ಸೆಂಟರ್ಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಈ ಸೆಂಟರ್ಗೆ 1/4 ಇಂಚ್ಗೆ ಅಗಲ 1/4 ಇಂಚ್ಗೆ ಮಾರ್ಕ್ ಹಾಕಿ ಈ ಥರ ಇನ್ನೊಂದು ಶೇಪ್ ಕೊಡಬೇಕು ಇದು ಫ್ರಂಟ್ಗೆ. ನೀವು ಬ್ಲೌಸು ಯಾವುದೇ ಸ್ಲೀವ್ಸ್ ಕಟ್ ಮಾಡಿದ್ರೂ ಇದೇ ಮೆಥಡ್ ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಕ್ಯಾಪ್ ಸ್ಲೀವ್ಸ್ ಆದರೆ ಬೇರೆ ಥರ ಕಟ್ಟಿಂಗ್ ಇರುತ್ತೆ. ನಾರ್ಮಲ್ ಸ್ಲೀವ್ಸು ಮತ್ತು ಫುಲ್ ಸ್ಲೀವ್ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಇದೇ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಕೆಳಗಡೆ ಆಗಲ್ಲ. ಎಷ್ಟಿದೆ ನೋಡಿಕೊಂಡು 1/4 ಇಂಚು ಹೆಚ್ಚಿಗೆ ತೊಗೊಂಡು ಮಾರ್ಕ್ ಹಾಕಿದ್ದೀನಿ ಸ್ಟಿಚಿಂಗ್ ಮಾರ್ಜಿನದು. ಓಕೆ, ಇವಾಗ ಕಟ್ಟಿಂಗ್ ಮಾಡೋಣ. ಫಸ್ಟ್ ಮಾರ್ಕ್ನ ಮೊದಲು ಕಟ್ ಮಾಡ್ಕೊಳ್ಳಿ. ಇವಾಗ ಪೀಸ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸೈಡ್ ಬರೋದನ್ನು 2 ಪೀಸ್ ಮಾತ್ರ ಈ ಥರ ಕಟ್ ಮಾಡ್ಕೊಳ್ಳಿ. ಇಷ್ಟೇ ಸ್ಲೀವ್ಸ್ ಕಟ್ಟಿಂಗು, ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಕಟ್ಟಿಂಗ್ನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.